ಏನು ತರಕಾರಿಗಳು ಬೇಕಾಗುತ್ತೆ, ದಿನಸಿಗಳು ಬೇಕಾಗುತ್ತೆ, ಅಂದ್ರೆ ಗೋಧಿ, ಬೇಳೆ, ಅಕ್ಕಿ, ರಾಗಿ, ಹೀಗೆ ಕಾಳುಗಳನ್ನು ಕೂಡ ನಾವೇನ್ ಮಾಡ್ತೀವಿ, ತೆಗೆದುಕೊಳ್ತೀವಿ. ಎಲ್ಲ ಪದಾರ್ಥಗಳನ್ನು ಒಂದೇ ಸೂರಿನಲ್ಲಿ ತೆಗೆದುಕೊಳ್ತೀವಿ. ಎಲ್ಲಿ ಅದು? ಯಸ್, ಎಲ್ಲಿ? ಸಂತೆಯಲ್ಲಿ. ಎಲ್ಲಿ? ಸಂತೆಯಲ್ಲಿ ಏನ್ ಮಾಡ್ತೀವಿ, ಇವನಿಗೆ ಇವೆಲ್ಲವುಗಳನ್ನ ಏನ್ ಮಾಡ್ತೀವಿ, ನಾವು ಪರ್ಚೇಸ್ ಮಾಡ್ತೀವಿ, ಕೊಂಡ್ಕೊಳ್ತೀವಿ. ಹೌದಾ? ಹಾಗಾದ್ರೆ ನಮ್ಮ ಊರಿನಲ್ಲಿ ಕೂಡ ನಮ್ಗೆ ಸಂತೆ ನಡೆಯುತ್ತೆ. ಯಾವಾಗ ಸಂತೆ ನಡೆಯುತ್ತೆ? ಭಾನುವಾರದಂದು ಏನಾಗುತ್ತೆ, ಸಂತೆ ನಡೆಯುತ್ತೆ. ಹಾಗಾದ್ರೆ ಅವತ್ತಿನಿಂದ ನಿಮ್ಗೆ ಶಾಲೆ ರಜೆ ಇರುತ್ತೆ, ಹೌದಲ್ವೇ? ಆ ಶಾಲೆ ರಜೆ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಕೂಡ ನಿಮ್ಮ ಅಜ್ಜ ಅಜ್ಜ ಜೊತೆಗೆ, ಅಪ್ಪ ಅಮ್ಮನ ಜೊತೆಗೆ ಸಂತೆಗೆ ಹೋಗಿರ್ತೀರಾ. ಅಲ್ಲಿ ಯಾವೆಲ್ಲ ವಸ್ತುಗಳನ್ನು ನೋಡಿರ್ತೀರಾ ಸಂತೆಯಲ್ಲಿ? ವಿಧ ವಿಧವಾದ ವಸ್ತುಗಳನ್ನು ಕೂಡ ನೀವು ನೋಡಿರ್ತೀರಾ, ತರಕಾರಿಗಳನ್ನು ನೋಡಿರ್ತೀರಾ, ಹೂವುಗಳನ್ನು ಕೂಡ ನೀವು ನೋಡಿರ್ತೀರಾ. ಹಾಗೆ ಸಂತೆಯಲ್ಲಿ ಬೇಕಾದಂತಹ ನಿಮಗೆ ಆಟಿಕೆ ಸಾಮಾನುಗಳನ್ನು ಕೂಡ ನೀವೇನ್ ಮಾಡ್ತೀರಾ, ನೋಡಿರ್ತೀರಾ. ಹಾಗಾದರೆ ಇಲ್ಲಿಯೂ ಕೂಡ ಇವತ್ತಿನ ತರಗತಿಯಲ್ಲಿ ನಾವೇನ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಪಾಠ 6 ಏನು, ಸಂತೆ ಎಂಬ ಗದ್ಯ ಭಾಗದ ಬಗ್ಗೆ ನಾವೇನ್ ಮಾಡೋಣ, ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಏನು ಸಂತೆ? ಸಂತೆ ಇದೇನು ಗದ್ಯ? ಪಾಠವನ್ನು ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಹಾಗಾದ್ರೆ ಏನಿದೆ ಈ ಸಂತೆ ಎಂಬ ಪಾಠದಲ್ಲಿ ನೋಡೋಣ. ಅಂದು ಶನಿವಾರ, ಶಾಲೆಗೆ ಮಧ್ಯಾಹ್ನ ರಜೆ. ಒಂದು ಶನಿವಾರದಂದು ಶಾಲೆ ಮಧ್ಯಾಹ್ನದ ರಜೆಯನ್ನು ಕೊಟ್ಟಿರುತ್ತೆ. ಅಲ್ಲಿ ಅನಿತಾ ಯಾರ್ಯಾರು? ಅನಿತಾ ಮತ್ತೆ ಜಾನ್, ರಶೀದ್ ಮತ್ತು ಕುಮಾರ. ಯಾರ್ಯಾರು? ಅನಿತಾ, ಜಾನ್, ರಶೀದ್ ಮತ್ತು ಕುಮಾರ. ಈ ನಾಲ್ಕರು ತಮ್ಮ ಊರಿನಲ್ಲಿ ನಡೆಯುವಂತಹ ಸಂತೆಗೆ ಸಂತೆಯನ್ನು ನೋಡಲು ಹೋಗುತ್ತಾರೆ. ಯಾರ್ಯಾರು? ಅನಿತಾ, ಜಾನ್, ರಶೀದ್ ಮತ್ತು ಕುಮಾರ್ ಅವರು ಶನಿವಾರದ ಮಧ್ಯಾಹ್ನದಂದು ಏನ್ ಮಾಡ್ತಾರೆ, ತಮ್ಮ ಊರಿನಲ್ಲಿ ನಡೆಯುವಂತಹ ಸಂತೆಯನ್ನು ನೋಡಲು ಹೋಗಿದ್ದಾರೆ. ಅಲ್ಲಿ ಅನಿತಾಳ ಚಿಕ್ಕಪ್ಪ ಯಾರು? ಅನಿತಾಳ ಚಿಕ್ಕಪ್ಪ, ಅನಿತಾಳ ಚಿಕ್ಕಪ್ಪ ಏನು, ಇವರ ನಾಲ್ವರ ಜೊತೆಯಲ್ಲಿ ನೀವು ಅವ್ರಿಗೆ ಏನಾಗುತ್ತೆ, ತುಂಬಾ ಸಂತೋಷವೆನಿಸುತ್ತದೆ. ಆಗ ಊರಂಚಿನ ಮೈದಾನದಲ್ಲಿ ಸಂತೆ ನೆರೆದಿತ್ತು. ಇಲ್ಲಿ ಊರಿನ ಹೊರ ಭಾಗದಲ್ಲಿ ಏನಾಗುತ್ತೆ, ಸಂತೆಯು ನೆರೆದಿತ್ತು, ಸಂತೆಯು ಕೂಡಿತ್ತು. ಅಲ್ಲಿ ಸದ್ದು ಗದ್ದಲ ತುಂಬಿತ್ತು. ಏನು ಅಲ್ಲಿ ಏನಾಗುತ್ತೆ, ಸಂತೆ ಅಂತಂದ ಹೇಳಿದ್ರೆ ಏನಾಗುತ್ತೆ, ಗದ್ದಲದಿಂದ ಕೂಡಿರುತ್ತದೆ. ಅಲ್ಲಿ ಏನಾಗಿರುತ್ತದೆ, ಒಂದು ಗಿಜಿ ಗಿಜಿ ಅಂತ ಹೇಳಿ ಸೌಂಡ್ ಬರ್ತಾ ಇರುತ್ತೆ. ಅಲ್ಲಿ ಸದ್ದು ಗದ್ದಲದಿಂದ ತುಂಬಿದಾಗ ಮಕ್ಕಳಿಗೆ ಸಂತೆಯೊಳಗೆ ನುಗ್ಗುವ ಆತುರ. ನಮ್ಗೇನಾಗುತ್ತೆ ಅಲ್ಲಿ ಮಕ್ಕಳಿಗೆ, ಈ ನಾಲ್ವರಿಗೇನು ನಾವು ಸಂತೆಯೊಳಗೆ ಹೋಗ್ಬೇಕು ಅಂತಂದ ಹೇಳಿದ್ರೆ, ಅವ್ರಿಗೆ ಆತುರದಿಂದ ಬೇಗ ಬೇಗ ನಾವು ಈ ಸಂತೆಯೊಳಗೆ ಹೋಗ್ಬೇಕು ಅಂತ ಹೇಳಿ ಆತುರವನ್ನು ಪಡ್ತಾ ಇದ್ರು. ಆದರೆ ಅನಿತಾಳ ಚಿಕ್ಕಪ್ಪ ಅವರನ್ನು ಸಂತೆಯ ಮುಂಭಾಗದಲ್ಲಿ ನಿಲ್ಲಿಸಿಕೊಂಡು, ಮಕ್ಕಳೇ ಅವಸರದಿಂದ ಚದುರಿ ಹೋಗಬೇಡಿ, ನನ್ನ ಜೊತೆಯಲ್ಲಿಯೇ ಬನ್ನಿ, ಸಂತೆಯಲ್ಲಿ ಸುತ್ತಿಸುವೆ ಎಂದರು. ಎಲ್ಲರೂ ಖುಷಿಯಿಂದ ಒಪ್ಪಿದರು, ಸಂತೆಯ ಒಳಗೆ ಬಂದರು. ಏನಾಗುತ್ತೆ ಇಲ್ಲಿ, ಇಲ್ಲಿ ಅನಿತಾಳ ಚಿಕ್ಕಪ್ಪ ಏನು ಇವರ ಜೊತೆಗೆ ಅನಿತಾಳ ಚಿಕ್ಕಪ್ಪ ಏನು ಬಂದಿದ್ರಲ್ಲ, ಅವ್ರು ಏನ್ ಹೇಳ್ತಾರೆ, ಈ ಎಲ್ಲ ಮಕ್ಕಳಿಗೆ ಸಂತೆಯ ಮುಂಭಾಗದಲ್ಲಿ ಇರಿಸಿಕೊಂಡು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇವರು ಮಕ್ಕಳೇ ನೀವು ಚದುರಿ ಹೋಗಬೇಡಿ, ಅಂದ್ರೆ ನೀವು ಬೇರೆ ಬೇರೆ ಕಡೆಗೆ ಹೋಗಬೇಡಿ, ಎಲ್ಲರೂ ಒಟ್ಟುಗೂಡಿ ಒಂದೇ ಹತ್ರ ಇರಿ, ನಾನು ನಿಮ್ಮನ್ನು ಕರೆದುಕೊಂಡು ಸಂತೆಯ ಒಳಗೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಅನಿತಾಳ ಚಿಕ್ಕಪ್ಪ ಈ ಒಂದು ನಾಲ್ಕು ಜನಕ್ಕೂ, ನಾಲ್ಕು ಮಕ್ಕಳಿಗೂ ಹೇಳ್ತಾರೆ. ಆಗ ಎಲ್ಲರಿಗೂ ಸರಿ ಆಯ್ತು ಅಂತ ಹೇಳಿ ಒಪ್ಪಿಕೊಂಡು ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಅಲ್ಲಿ ಆಗ ಸಂತೆಯ ಒಳಗೆ ಅನಿತಾಳ ಚಿಕ್ಕಪ್ಪ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ದಿನಸಿ ಅಂಗಡಿಗಳು ಸಾಲು ಸಾಲಾಗಿದ್ದವು. ದಿನಸಿ ಅಂಗಡಿಗಳು ಅಂತ ಹೇಳಿದ್ರೆ ಏನಂತ ಕರಿತೀವಿ, ಇಲ್ಲಿ ಅಕ್ಕಿ, ಜೋಳ, ರಾಗಿ, ತೊಗರೆ, ಕಡಲೆ ಮುಂತಾದ ಧಾನ್ಯಗಳ ರಾಶಿ ಒಂದೇ ಕಡೆ ಇದೆ.
ಇಲ್ಲಿ ದಿನಸಿ ಅಂಗಡಿಗಳನ್ನ ನೀವು ನೋಡಿರ್ತೀರಾ. ದಿನಸಿ ಅಂಗಡಿಗಳು ಅಂತ ಹೇಳಿದ್ರೆ ಎಲ್ಲಾ ಪದಾರ್ಥಗಳು ಒಂದೇ ಅಂಗಡಿಯಲ್ಲಿ ಇರ್ತವೆ. ಉದಾಹರಣೆಗೆ ನೀವು ನೋಡಿರ್ಬೋದು ಅಕ್ಕಿ, ಜೋಳ, ರಾಗಿ, ಇನ್ನು ತೊಗರೆ, ಕಡಲೆ, ಇವೆಲ್ಲ ಪದಾರ್ಥಗಳು ಒಂದೇ ಜಾಗದಲ್ಲಿ ಸಿಗುವಂತಹದ್ದು ಏನಂತ ಕರಿತೀವಿ ನಾವಿಲ್ಲಿ ದಿನಸಿ ಅಂಗಡಿಗಳು ಅಂತ ಹೇಳಿ ಕರಿತೀವಿ. ಮುಂತಾದ ಧಾನ್ಯಗಳ ರಾಶಿಯು ಒಂದೇ ಕಡೆ ಇದೆ. ಇನ್ನೊಂದು ಬದಿಯಲ್ಲಿ ತೆಂಗಿನ ಕಾಯಿ, ಎಳನೀರು, ಕೊಬ್ಬರಿ ಇಟ್ಟಿದ್ದಾರೆ. ಮುಂದಿನ ಸಾಲುಗಳಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಗುಡ್ಡೆಗಳಿವೆ. ಇಲ್ಲಿ ನೋಡಿ ಸಂತೆಯೊಳಗೆ ಹೋದಾಗ ಇಲ್ಲಿ ನಾಲ್ಕು ಮಕ್ಕಳು ಮತ್ತು ಅವರ ಚಿಕ್ಕಪ್ಪ ಸಂತೆಯೊಳಗೆ ಹೋದಾಗ ಏನಾಗುತ್ತೆ, ಅಲ್ಲಿ ದಿನಸಿ ಅಂಗಡಿಗಳು ಸಾಲು ಸಾಲಾಗಿದವು. ಇಲ್ಲಿ ದಿನಸಿ ಅಂಗಡಿಗಳು ಅಕ್ಕಿ, ರಾಗಿ, ಜೋಳ, ಕಡಲೆ ಮುಂತಾದ ಧಾನ್ಯಗಳ ರಾಶಿಯಲ್ಲಿತ್ತು. ದಿನಸಿ ಅಂಗಡಿಯಲ್ಲಿತ್ತು, ಇಲ್ಲಿ ದಿನಸಿ ಅಂಗಡಿಯಿತ್ತು. ಮತ್ತು ಇನ್ನೊಂದು ಬದಿಯಲ್ಲಿ ಇತ್ತು, ಒಂದು ಬದಿಯಾದ್ರೆ ಇನ್ನೊಂದು ಬದಿಯಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಇಲ್ಲಿ ತೆಂಗಿನ ಕಾಯಿ, ಎಳನೀರು, ಕೊಬ್ಬರಿ ಇಟ್ಟಿದ್ದಾರೆ. ಏನಾಗಿತ್ತು, ತೆಂಗಿನ ಕಾಯಿ, ಎಳನೀರು, ಕೊಬ್ಬರಿ ಇಟ್ಟಿದ್ದಾರೆ. ಮುಂದಿನ ಸಾಲುಗಳಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಗುಡ್ಡೆಗಳಿವೆ. ಹಾಗೆ ಇಲ್ಲಿ ಒಂದು ಇದರ ಒಂದು ಮುಂದಿನ ಸಾಲುಗಳು ಅಲ್ಲಿ ಏನಾಗುತ್ತೆ, ಈರುಳ್ಳಿ, ಬೆಳ್ಳುಳ್ಳಿ. ಮರದ ಬುಡದಲ್ಲಿ ವಿಳೆದೆಲೆ, ಬಾಳೆ ಎಲೆ, ಅಡಿಕೆ ಇವೆ. ಮುಂದೆ ಹೋದರೆ ಮತ್ತೆ ಹಿಂಗೆ ಮುಂದೆ ಹೋಗ್ತಾ ಹೋಗ್ತಾ ಬಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇದ್ರ ಪಕ್ಕದಲ್ಲಿ ನೀವು ವಿಳೆದೆಲೆ, ಬಾಳೆ ಎಲೆ, ಅಡಿಕೆ ಇವೆಲ್ಲವೂ ಇದರ ಮುಂದೆ ಹೋಗ್ತಾ ಹೋಗ್ತಾ ಹೋದ್ರೆ ನೀವು ಇಲ್ಲಿ ಸೌತೆಕಾಯಿ, ಬೆಂಡೆಕಾಯಿ, ಸೌತೆಕಾಯಿ, ಬೆಂಡೆಕಾಯಿ, ಬದನೆಕಾಯಿ, ಬೆಲ್ಲಗಳು, ತೊಂಡೆಕಾಯಿ, ಟೊಮೊಟೊ ಇವೆಲ್ಲ ರೋಗಗಳು ಇದ್ದವು ಆಯ್ತಾ. ಇವೆಲ್ಲವುಗಳು ಸಂತೆಯಲ್ಲಿ ಇದ್ವು. ಇವುಗಳೆಲ್ಲವುಗಳನ್ನ ಏನ್ ಮಾಡ್ತಾರೆ ಇಲ್ಲಿ ಅನಿತಾ, ಜಾನ್, ರಶೀದ್, ಕುಮಾರ್ ಮತ್ತು ಚಿಕ್ಕಪ್ಪ ಏನೇ ಮಾಡ್ತಾರೆ, ಇವೆಲ್ಲವುಗಳನ್ನು ನೋಡುವುದಕ್ಕೆ ಹೋದರು. ಮುಂತಾದ ತರಕಾರಿಗಳನ್ನು ಇಟ್ಟಿದ್ದಾರೆ. ಪಕ್ಕದಲ್ಲಿ ವಿವಿಧ ಸೊಪ್ಪುಗಳನ್ನು ಮಾರುತ್ತಿದ್ದಾರೆ. ಇಲ್ಲೇ ಅಕ್ಕಪಕ್ಕದಲ್ಲಿ ಏನು ವಿವಿಧ ಸೊಪ್ಪುಗಳನ್ನು ಕೂಡ ಮಾರುತ್ತಿದ್ದಾರೆ. ನೋಡಿ ಒಂದು ಸಂತೆಯಲ್ಲಿ ಎಷ್ಟೆಲ್ಲ ಪದಾರ್ಥಗಳಿದೆ, ಸಾಮಾನುಗಳಿವೆ ನೋಡಿ. ಹಾಗೆಯೇ ಅನಿತಾ ಕೇಳ್ತಾಳೆ, ಅನಿತಾ ಕೇಳ್ತಾಳೆ, ಓಹೋ ಅಲ್ಲಿ ನೋಡಿ ಘಮ ಘಮಿಸುವ ಹೂವುಗಳು. ಅಲ್ಲಿ ಎಲ್ಲ ಹೇಳ್ತಾಳೆ ಅನಿತಾ, ಓಹೋ ಅಲ್ಲಿ ನೋಡಿ ಘಮ ಘಮಿಸುವ ಹೂವುಗಳು, ಅಲ್ಲಿ ಎಷ್ಟು ಸುಗಂಧವನ್ನು ಬೀರ್ತಾ ಇದ್ದಾವೆ ಹೂವುಗಳು ಅಂತ ಹೇಳಿ ಹೇಳ್ತಾಳೆ. ಆಗ ಚಿಕ್ಕಪ್ಪ ಬಿಸಿಲಿಗೆ ಬಾಡದಿರಲಿ ಎಂದು ನೆರಳಿನಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಸೇವಂತಿಗೆ, ಮಲ್ಲಿಗೆ, ಕನಕಾಂಬರ, ಗುಲಾಬಿ ಗಳಿವೆ. ಆಗ ಚಿಕ್ಕಪ್ಪ ಏನಾಡ್ತಾರೆ, ಅವು ಬಿಸಿಲಿಗೆ ಬಾಡದಿರಲಿ, ಬಿಸಿಲಿಗೆ ಬತ್ತಿ ಹೋಗದಿರಲಿ ಅಂತ ಹೇಳಿ ಈ ಹೂಗಳ ಒಂದು ರಾಶಿಗಳನ್ನು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ನೆರಳಿನಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಯಾವ ಯಾವ ಹೂಗಳಿದ್ವು, ಸೇವಂತಿಗೆ ಹೂವಿತ್ತು, ಮಲ್ಲಿಗೆ ಇತ್ತು, ಕನಕಾಂಬರ ಇತ್ತು, ಗುಲಾಬಿ ಹೂವು ಇತ್ತು ಮತ್ತು ಚೆತ್ತು ಆಯ್ತಾ. ಇಲ್ಲಿ ಹಾಗೆ ಜಾನ್ ಹೇಳ್ತಿದ್ದಾನೆ, ಅನಿತಾ ಹೇಳಿದ್ರು, ಇಲ್ಲಿ ಜಾನ್ ಹೇಳ್ತಿದ್ದಾನೆ ಇಲ್ಲಿಗೆ ಇವೆಲ್ಲವನ್ನು ಎಲ್ಲಿಂದ ತರುತ್ತಾರೆ ನೋಡಿ, ಎಷ್ಟ ಒಳ್ಳೆ ಕ್ವಶನ್ ಅನ್ನು ಕೇಳಿದ, ಗುಡ್ ಕ್ವಶನ್. ಇಲ್ಲಿ ಇಲ್ಲಿಗೆ ಈ ಒಂದು ಸಂತೆಗೆ ಇವೆಲ್ಲವುಗಳನ್ನು ಎಲ್ಲಿಂದ ತರುತ್ತಾರೆ, ಎಲ್ಲಿಂದ ತರುತ್ತಾರೆ ಇವೆಲ್ಲವುಗಳನ್ನು, ಯಸ್ ಎಲ್ಲಿಂದ ತರುತ್ತಾರೆ ಇವೆಲ್ಲವುಗಳನ್ನು, ಹೊಲದಲ್ಲಿ ರೈತರು ಏನ್ ಮಾಡ್ತಾರೆ ಬೆಳೀತಾರೆ, ತೋಟಗಳಲ್ಲಿ ಬೆಳೆದಿರ್ತಕ್ಕಂತಹ ಬೆಳೆಗಳನ್ನ
ಮಾಡ್ತಾರೆ, ಇಲ್ಲಿ ಸಂತೆಯಲ್ಲಿ ತಂದು ಮಾರಾಟವನ್ನು ಮಾಡ್ತಾರೆ. ಆಗ ಚಿಕ್ಕಪ್ಪ ಏನ್ ಹೇಳ್ತಾರೆ, ಜಾನ್ ನ ಒಂದು ಪ್ರಶ್ನೆಗೆ ಚಿಕ್ಕಪ್ಪ ಏನ ಹೇಳ್ತಾರೆ, ಇವೆಲ್ಲವುಗಳನ್ನು ರೈತರು ತಮ್ಮ ಹೊಲ ಗದ್ದೆ ತೋಟಗಳಲ್ಲಿ ಬೆಳೆಯುತ್ತಾರೆ, ಅಲ್ಲಿಂದ ತಂದು ಇಲ್ಲಿ ಮಾರುತ್ತಾರೆ. ನಾವೇನ್ ಮಾಡ್ತಾರೆ, ಎಲ್ಲ ರೈತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಅವರವರ ತೋಟ ಅವರವರ ಗದ್ದೆಗಳಲ್ಲಿ ಏನ್ ಮಾಡ್ತಾರೆ, ಬೆಳೆದು ಅವುಗಳನ್ನ ತಂದು ಇಲ್ಲೇನ್ ಮಾಡ್ತಾರೆ, ಸಂತೆಯಲ್ಲಿ ಮಾರ್ತಾರೆ. ಮತ್ತು ರಶೀದ್ ಏನ್ ಮಾಡ್ತಾನೆ, ರಶೀದ್ ಅಂತ ಹೇಳ್ತಾನೆ, ಚಿಕ್ಕಪ್ಪ ಅಲ್ಲಿ ಕೈ ಚೀಲ ಬುಟ್ಟಿ ಹಿಡಿದು ಜನರು ಓಡಾಡುತ್ತಿದ್ದಾರಲ್ಲ, ಏಕೆ? ಚಿಕ್ಕಪ್ಪ ಇಲ್ಲಿ ನೋಡಿ, ಇಲ್ಲಿ ಕೈ ಚೀಲ ಬುಟ್ಟಿ ಅವರು ಇಟ್ಕೊಂಡು ಇಲ್ಲಿ ಓಡಾಡುತ್ತಿದ್ದಾರಲ್ಲ, ಏಕೆ ಚಿಕ್ಕಪ್ಪ ಅಂತ ಹೇಳಿ ರಶೀದ್ ಅವರು ಚಿಕ್ಕಪ್ಪನಿಗೆ ಪ್ರಶ್ನಿಸುತ್ತಾರೆ. ಆಗ ಚಿಕ್ಕಪ್ಪ ಹೇಳ್ತಾರೆ, ಅವರೆಲ್ಲ ತಮಗೆ ಬೇಕಾದ ಪದಾರ್ಥಗಳನ್ನು ಕೊಳ್ಳಲು ಬಂದಿದ್ದಾರೆ. ಏನು ಇವರೆಲ್ಲ ಏನ್ ಮಾಡ್ತಾರೆ, ತಮಗೆ ಬೇಕಾಗದೆ, ಈಗ ತೆಂಗಿನಕಾಯಿ ಬೇಕು ಅಂತ ಹೇಳಿದ್ರೆ ಇವರು ತೆಂಗಿನಕಾಯಿಯನ್ನು ತಗೊಂತಾರೆ, ಹೌದಾ? ಎಲ್ಲರೂ ಬೇಕಂದ್ರೆ ಎಣ್ಣೀರನ್ನ ತಗೊಂತಾರೆ, ಈಗ ಅಕ್ಕಿ ಬೇಕಾದ್ರೆ ಅಕ್ಕಿ ತಗೊಂತಾರೆ, ಕೈ ಚೀಲ ಯಾಕೆ ತಗೊಂಬಂದಿದ್ದಾರೆ ಚಿಕ್ಕಪ್ಪ ಇವನ್ನೆಲ್ಲ ಅಂತ ಕೇಳಿದಾಗ, ತಮಗೆ ಬೇಕಾದಂತಹ ಪದಾರ್ಥಗಳನ್ನು ತೆಗೆದುಕೊಳ್ಳಲು ಕೊಂಡುಕೊಳ್ಳಲು ಬಂದಿದ್ದಾರೆ. ನಾವು ಸಂತೆಗೆ ಹೋಗಿರ್ತೀವಿ ನೋಡಿ ಮಕ್ಕಳ, ನೆನಪು ಮಾಡ್ಕೊಳ್ಳಿ ಒಂದೊಂದ್ಸಾರೆ, ಸಂತೆಗೆ ಹೋಗಿರ್ತೀವಿ ನಾವು, ಹೌದಾ? ಅಲ್ಲಿ ನಮಗೆ ಬೇಕಾದಂತಹ ಪದಾರ್ಥಗಳನ್ನು ನಾವು ತಗೋತೀವಿ. ಉದಾಹರಣೆ, ಟೊಮೊಟೊ ಹಣ್ಣು ಬೇಕಿತ್ತು ನಮಗೆ, ನಾವೇನ್ ಮಾಡ್ತೀವಿ, ನಮಗೆ ಟೊಮೊಟೊ ಹಣ್ಣಿನ ಅವಶ್ಯಕತೆ ಇರುತ್ತೆ, ನಾವು ಅಲ್ಲಿ ಹೋಗಿ ಟೊಮೊಟೊ ಹಣ್ಣನ್ನು ಕೇಳ್ತೀವಿ, ಅವ್ರು ಕೇಳಿ ನಮಗೆ ಎಷ್ಟು ಕೆ ಜಿ ಬೇಕಂತ ಕೇಳಿಬಿಟ್ಟು ಅವ್ರು ಕೊಡ್ತಾರೆ, ನಾವು ಹಣವನ್ನು ಕೊಟ್ಟು ಕೊಂಡ್ಕೊಳ್ತೀವಿ, ಹೌದಾ? ಅದೇ ರೀತಿ ಇಲ್ಲಿಯೂ ಕೂಡ ಅವ್ರಿಗೆ ಏನಾಗುತ್ತೆ, ಅವರಿಗೆ ಬೇಕಾದಂತಹ ಪದಾರ್ಥಗಳನ್ನು ಕೊಟ್ಟು ಏನ್ ಮಾಡ್ತಾರೆ, ಖರೀದಿಸ್ತಾರೆ ಅಂತ ಹೇಳಿ ಚಿಕ್ಕಪ್ಪ ರಶೀದ್ನ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾನೆ. ಹಾಗ ಕುಮಾರ್ ಅವರು ಏನ್ ಮಾಡ್ತಾನೆ, ಕುಮಾರ್ ಇಲ್ಲಿ ಎಲ್ಲಾ ಪದಾರ್ಥಗಳು ಸಿಗುತ್ತವೆಯೇ? ನೋಡಿ ಅವನು ಏನಂತ ಕ್ವಶನ್ ಕೇಳ್ತಾನೆ, ಇಲ್ಲಿ ಎಲ್ಲಾ ಪದಾರ್ಥಗಳು ಸಿಗುತ್ತವೆಯೇ ಅಂತ ಹೇಳಿ ಕೇಳಿದಾಗ ಚಿಕ್ಕಪ್ಪ, ಹೌದು ಬನ್ನಿ, ಈ ಅಂಗಡಿಯಲ್ಲಿ ರವೆ ಗೋಧಿ ಬೇಳೆ ಸಾಂಬಾರ್ ಪದಾರ್ಥಗಳು ಅರಿಶಿನ ಕುಂಕುಮ ಕಾಫಿ ಪುಡಿ ಟೀ ಪುಡಿ ಚಾಕ್ಲೇಟ್ ಬಿಸ್ಕತ್ ಇನ್ನೂ ಮುಂತಾದ ಪದಾರ್ಥಗಳು ಇವೆ. ನೋಡಿ ಒಂದು ಅಂಗಡಿಗೆ ಕರ್ಕೊಂಡು ಹೋಗ್ತಾನೆ ಚಿಕ್ಕಪ್ಪ, ಒಂದು ಅಂಗಡಿಗೆ ಕರ್ಕೊಂಡು ಹೋದಾಗ ಇಲ್ಲೇನಾಗುತ್ತೆ, ಇಲ್ಲಿ ಏನಾಗುತ್ತೆ ಇಲ್ಲಿ ಬರಿ ಇಲ್ಲಿ ಚಿಕ್ಕಪ್ಪ ಅಂಗಡಿಗೆ ಕರ್ಕೊಂಡು ಹೋದಾಗ ಏನಾಗುತ್ತೆ ಇಲ್ಲಿ ನೋಡಿ, ಇಲ್ಲಿ ತಮಗೆ ಬೇಕಾದಂತಹ ಪದಾರ್ಥಗಳು ಇಲ್ಲಿ ಎಲ್ಲಾ ಸಿಗುತ್ತವೆ ಅಂತ ಹೇಳಿ ಕೇಳಿದಾಗ, ಹೌದು ಇಲ್ಲಿ ರವೆ ಗೋಧಿ ಬೇಳೆ ಚಾಕ್ಲೇಟ್ ಬಿಸ್ಕೆಟ್ ಸಾಂಬಾರ ಪದಾರ್ಥಗಳು ಕಾಫಿ ಪುಡಿ ಟೀ ಪುಡಿ ನೋಡಿ, ನಮ್ಗೆ ಬೇಕಾದಂತಹ ಅವಶ್ಯಕತೆ ಪದಾರ್ಥಗಳೆಲ್ಲವೂ ಒಂದೇ ಒಂದು ಸೂರ್ಯನಲ್ಲಿ ಏನ್ ಮಾಡ್ತವೆ, ಸಿಗ್ತಾವೆ. ಹೌದು ಎಲ್ಲವೂ ಈ ಪದಾರ್ಥಗಳು ಇಲ್ಲಿವೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಆಗ ಕುಮಾರ್ ನೋಡಿ, ನನ್ನ ಅಕ್ಕ ಬಳಸುವ ರಿಬ್ಬನ್ ಬಳೆ ಸರ ಪೌಡರ್ಗಳು ಇಲ್ಲಿವೆ. ಆಗ ಚಿಕ್ಕಪ್ಪ ಇಲ್ಲಿ ಕರ್ಕೊಂಡಾಗ ಏನ್ ಮಾಡ್ತಾನೆ, ನೋಡಿ ಇಲ್ಲಿ ನಮ್ಮ ಅಕ್ಕ ಬಳಸ್ತಕ್ಕಂತಹ ರಿಬ್ಬನ್ ಆಗಿರ್ಬೋದು ಬಳೆ ಸರ ಎಲ್ಲವೂ ಏನ್ ಮಾಡ್ತವೆ ಇಲ್ಲಿ ಸಿಗ್ತವೆ, ಇಲ್ಲಿ ಬಳೆ ಸರ ಏನಾಗ್ತವೆ ಸಿಗ್ತವೆ ಅಂತ ಹೇಳಿ ಇಲ್ಲಿ ಏನ್ ಮಾಡ್ತಾನೆ ಮತ್ತೆ ಕುಮಾರ್ ಹೇಳ್ತಾನೆ, ಹೌದಾ? ಮತ್ತೆ ಚಿಕ್ಕಪ್ಪ ಹೌದು ಅದರ ಪಕ್ಕದ ಅಂಗಡಿ ನೋಡಿ, ಅಲ್ಲಿ ಎಲ್ಲಾ ಬಗೆಯ ಸಿದ್ಧವಾದ ಉಡುಪುಗಳು ಹೊದಿಕೆಗಳು ಸಿಗುತ್ತವೆ. ಹಾಗೆ ಇವರು ಏನ್ ಮಾಡ್ತಾರೆ, ಇಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾ ಹೋಗ್ತಾ ಏನ್ ಮಾಡ್ತಾರೆ, ನಮಗೆ ಬೇಕಾದಂತಹ ಪದಾರ್ಥಗಳನ್ನು ನೋಡ್ತಾ ಬರ್ತಾರೆ. ಹಾಗೆ ಇಲ್ಲಿ ಚಿಕ್ಕಪ್ಪನು ಕೂಡ ಒಂದೇ ಸುದಿನಲ್ಲಿ ಸಿಗುವಂತಹ ಆಹಾರ ಪದಾರ್ಥಗಳನ್ನು ನೋಡ್ತಾನೆ. ಹಾಗೆ ಇಲ್ಲಿ ಪಕ್ಕದಲ್ಲಿ ಕಾಣುವಂತಹ ಕುಮಾರನಿಗೆ ಪಕ್ಕದಲ್ಲಿ ಕಾಣುವಂತಹ ಅವರ ಅಕ್ಕ ತಾವು ಕೊಡುವಂತಹ ಏನು ಬಳೆ ಸರ ಮತ್ತು ರಿಬ್ಬನ್ ಗಳನ್ನು ನೋಡ್ತಾರೆ. ಈ ಮತ್ತು ಇದರ ಪಕ್ಕದಲ್ಲಿ ಏನಿರ್ತಾವೋ ಅಂತ ಹೇಳಿದ್ರೆ ಅಂದ್ರೆ, ಇಲ್ಲಿ ಎಲ್ಲಾ ಬಗೆಯ ಸಿದ್ಧವಾದ ಉಡುಪುಗಳು ಅಂದ್ರೆ ಉಡುಪುಗಳಂತ ಹೇಳಿದ್ರೆ ಬಟ್ಟೆಗಳು ಒದಿಗೆಗಳು ಇಲ್ಲಿ ಸಿಗುತ್ತವೆ ಅಂತ ಹೇಳಿ ಹೇಳ್ತಾನೆ. ಯಾರು ಚಿಕ್ಕಪ್ಪ ಹೇಳ್ತಾನೆ. ಆಗ ಅನಿತಾ, ಅಪ್ಪ ಸಂತೆಯಲ್ಲಿ ಇಷ್ಟೆಲ್ಲ ಅಂಗಡಿಗಳು ನೋಡಿ, ಅವಳೇ ಅವ್ವ ಇದು ಏನು, ಸಂತೆಯಲ್ಲಿ ಇಷ್ಟೆಲ್ಲ ಅಂಗಡಿಗಳು ತುಂಬಿದಾವೆ ನೋಡಿ ಅಂತ ಹೇಳಿ ಏನ್ ಹೇಳ್ತಾಳೆ, ಅವಳು ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾಳೆ. ಆಗ ಚಿಕ್ಕಪ್ಪ ಮತ್ತೇನ್ ಮಾಡ್ತಾನೆ, ಮತ್ತೆ ಸಂತೆಯಲ್ಲಿ ಇರ್ತಕ್ಕಂತಹ ಬೇರೆ ಬೇರೆ ಅಂಗಡಿಗಳಿಗೆ ಕರ್ಕೊಂಡು ಹೋಗ್ತಾನೆ. ಮತ್ತೆ ಯಾವೆಲ್ಲ ಅಂಗಡಿಗಳಿಗೆ ಕರ್ಕೊಂಡು ಹೋಗ್ತಾನೆ ಎಂಬುದನ್ನು ನಾವೇನ್ ಮಾಡೋಣ, ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ.
ಧನ್ಯವಾದಗಳು.